ನಮಸ್ಕಾರ. ಆನ್ಲೈನ್ ಇನ್ಫೋಪೀಡಿಯಾಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಪ್ರಸ್ತುತ ವಿದ್ಯಮಾನಗಳು ಮತ್ತು ಸಾಮಾನ್ಯ ಜ್ಞಾನದ ಬಗ್ಗೆ ತಿಳಿಯೋಣ. ಇಂದಿನ 9 ವಿವಿಧ ವಿಷಯಗಳು, ತಿಂಗಳ ವಿಶೇಷ ದಿನಗಳು, ಪರಿಸರ, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ವರದಿಗಳು ಮತ್ತು ಸಮೀಕ್ಷೆಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸುದ್ದಿಯಲ್ಲಿರುವ ವ್ಯಕ್ತಿಗಳು, ಕ್ರೀಡೆ ಹಾಗೂ ಕೊನೆಯದಾಗಿ ಸಾಮಾನ್ಯ ಜ್ಞಾನ. ಮೊದಲಿಗೆ ತಿಂಗಳ ವಿಶೇಷ ದಿನಗಳ ಬಗ್ಗೆ ತಿಳಿಯೋಣ. ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನದಲ್ಲಿ ಯೂನಿವರ್ಸಲ್ ಕವರೇಜ್ ಅಂದರೆ ಎವ್ರಿವನ್ ಎವ್ರಿವೇರ್, ಭಾರತದ ರಾಷ್ಟ್ರೀಯ ಸಾಗರ ದಿನ 2019 ಇಂಡಿಯನ್ ಓಷನ್ ಆನ್ ಓಷನ್ ಆಫ್ ಆಪರ್ಚುನಿಟಿ, ಕೊಹಿಮಾ ಯುದ್ಧದ 75ನೇ ವಾರ್ಷಿಕೋತ್ಸವವನ್ನು ಏಪ್ರಿಲ್ 4 ಆಚರಿಸಲಾಯಿತು. ಅದು 2ನೇ ಮಹಾಯುದ್ಧದಲ್ಲಿ ನಡೆಯಿತು. ಇನ್ನು ಪರಿಸರ, ಯುನಿಸೆಫ್ನ ಗ್ಯಾದರಿಂಗ್ ಸ್ಟಾಮ್ ಹವಾಮಾನದ ಬದಲಾವಣೆಯು ಬಾಂಗ್ಲಾದೇಶದಲ್ಲಿ 19 ದಶಲಕ್ಷಕ್ಕೂ ಹೆಚ್ಚಿನ ಮಕ್ಕಳ ಜೀವನ ಮತ್ತು ಭವಿಷ್ಯವನ್ನು ಬೆದರಿಸಿದೆ. ಗ್ರೀನರಿ ಅಂಡ್ ಲ್ಯಾಂಡ್ಸ್ಕೇಪಿಂಗ್ ರಾಷ್ಟ್ರೀಯ ಸೆಮಿನಾರ್ ಅನ್ನು ಕೇಂದ್ರ ಸಾರ್ವಜನಿಕ ಕಾರ್ಯ ಇಲಾಖೆ ನವದೆಹಲಿಯಲ್ಲಿ ಆಯೋಜಿಸಿದೆ. ಮುಂದೆ ಅಂತಾರಾಷ್ಟ್ರೀಯ 2030 ಅಜೆಂಡಾ ಮತ್ತು ಪ್ಯಾರಿಸ್ ಒಪ್ಪಂದದ ನಡುವಿನ ಸಿನರ್ಜಿಗಳ ಬಗೆಗಿನ ಮೊದಲ ಜಾಗತಿಕ ಸಮ್ಮೇಳನವು ಕೋಪನ್ ಹ್ಯಾಗನ್ನಲ್ಲಿ ಎಂದು ತೀರ್ಮಾನಿಸಿದೆ. ಇರಾನ್ನ ಒಂದು ಭಯೋತ್ಪಾದಕ ಸಂಘಟನೆಯ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಅನ್ನು ಯುನೈಟೆಡ್ ಸ್ಟೇಟ್ಸ್ ನೇಮಿಸುತ್ತದೆ. UAE ಅಧ್ಯಕ್ಷ ಖಲೀಫಾ ಬಿನ್ ಜಾಯೇದ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ಜಾಯೇದ್ ಕೊಟ್ಟು ಗೌರವಿಸಿದರು. UAEಗಾಗಿ 8% ಖಾತೆಗಳನ್ನು ಭಾರತದ ತೈಲ ಆಮದು ಮಾಡಲಾಗಿದೆ. ಪಾಕಿಸ್ತಾನವನ್ನು ಕಪ್ಪು ಪಟ್ಟಿಗೆ ಸೇರಿಸಬಹುದಾದ ಅಂತರ್ ಸರ್ಕಾರಿ ಸಂಸ್ಥೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಇನ್ನು ರಾಷ್ಟ್ರೀಯ ವರದಿ, ಶಾಸ್ತ್ರೀಯ ಭಾಷೆಗಳಲ್ಲಿ ಮಹರ್ಷಿ ಭದ್ರಾಯನ್ ವ್ಯಾಸ್ ಸಮ್ಮಾನ್ ಪ್ರಶಸ್ತಿಗಳನ್ನು ಗೆದ್ದ ವಿದ್ವಾಂಸರ ಸಂಖ್ಯೆ ಸುಮಾರು 100. ಚೀನಿ ವಿಡಿಯೋ ಅಪ್ಲಿಕೇಶನ್ ಟಿಕ್ಟಾಕ್ ಅನ್ನು ನಿಷೇಧಿಸುವಂತೆ ಮದ್ರಾಸ್ ಹೈಕೋರ್ಟ್ ಸರ್ಕಾರವನ್ನು ಕೇಳಿದೆ. ADB ಏಷ್ಯನ್ ಡೆವಲಪ್ಮೆಂಟ್ ಔಟ್ಲುಕ್ 2019 ವರದಿಯ ಪ್ರಕಾರ ADB 2019-20 ಭಾರತದ ಬೆಳವಣಿಗೆ ಮುನ್ಸೂಚನೆಯನ್ನು ಕಡಿಮೆ ಮಾಡಿರುವುದು 7.2%. ಮುಂದೆ ವರದಿಗಳು ಮತ್ತು ಸಮೀಕ್ಷೆಗಳು. ಇತ್ತೀಚೆಗೆ ಆಹಾರ ಬಿಕ್ಕಟ್ಟಿನ 2019 ಜಾಗತಿಕ ವರದಿ ಪ್ರಕಟಿಸಿದ ಸಂಸ್ಥೆ ಆಹಾರ ಮತ್ತು ಕೃಷಿ ಸಂಸ್ಥೆ. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ನೊಂದಿಗೆ ಮುಂದುವರಿದ ತಂತ್ರಜ್ಞಾನಗಳ ಜಂಟಿ R&D ಅನ್ನು ಕೈಗೊಳ್ಳಲು ಭಾರತೀಯ ನೌಕಾಪಡೆಯು ಒಪ್ಪಂದ ಮಾಡಿಕೊಂಡಿತು. ವಿಶ್ವದ ಮೊದಲ 5G ಮೊಬೈಲ್ ಜಾಲಗಳನ್ನು ಪ್ರಾರಂಭಿಸಿದ ದೇಶ ದಕ್ಷಿಣ ಕೊರಿಯಾ. ಇನ್ನು ಸುದ್ದಿಯಲ್ಲಿರುವ ವ್ಯಕ್ತಿಗಳು, ಅರೇಬಿಕ್ ಭಾಷೆಯ ಪ್ರಚಾರದ ಪ್ರಯತ್ನಗಳಲ್ಲಿ ಪ್ರಶಸ್ತಿ ಮಹರ್ಷಿ ಭದ್ರಾಯನ್ ವ್ಯಾಸ್ ಸಮ್ಮಾನ್ 2019 ಗೆದ್ದ ವ್ಯಕ್ತಿ ಪ್ರೊಫೆಸರ್ ಮೌಲಾನಾ ಸೈಯದ್ ಅಸಾದ್ ರಜಾ ಹುಸೇನಿ. ಏಪ್ರಿಲ್ 4 ನಿಧನರಾದ ಆಂಟ್ರಪ್ರನರ್ಶಿಪ್ ಮೂಮೆಂಟ್ ಇನ್ ಇಂಡಿಯಾನ ಸಂಸ್ಥಾಪಕ ಡಾಕ್ಟರ್ ವಿಜಿ ಪಟೇಲ್. ವಿಶ್ವ ಬ್ಯಾಂಕ್ ಗ್ರೂಪ್ನ 13ನೇ ಅಧ್ಯಕ್ಷ ಡೇವಿಡ್ ಮಲ್ಪಾಸ್. ಏಪ್ರಿಲ್ 1, 2019 ಶ್ರೇಷ್ಠ ಥಿಯೇಟರ್ ಸಂಘಟಕ ಮತ್ತು ನಾಟಕಕಾರರ ಕಾರ್ತಿಕ್ ಚಂದ್ರ ರಾವ್ ನಿಧನರಾದರು. ಮುಂದೆ ಕ್ರೀಡೆ, 2018 ESPN ಇಂಡಿಯಾ ಮಲ್ಟಿ ಸ್ಪೋರ್ಟ್ಸ್ ಅವಾರ್ಡ್ಸ್ನಲ್ಲಿ ವರ್ಷದ ಕ್ರೀಡಾಪಟುಗಳು ಮಹಿಳೆಯರಲ್ಲಿ PV ಸಿಂಧು ಮತ್ತು ಪುರುಷರಲ್ಲಿ ನೀರಜ್ ಚೋಪ್ರಾ. ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ನ
ಫಿಲಿಪ್ ಚಾರ್ಟಿಯರ್ ಅವಾರ್ಡ್ 2019 ಗೆದ್ದವರು ಅರ್ಜೆಂಟೀನಾ ಟೆನಿಸ್ ಆಟಗಾರ ಗೇಬ್ರಿಲಾ ಸಬಾಟಿನಿ. ಫಿಫಾ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಆಯ್ಕೆಯಾದ ಮೊದಲ ಭಾರತೀಯ ಪ್ರಫುಲ್ ಪಟೇಲ್. ಮಲೇಷ್ಯಾದ ಓಪನ್ 2019 ಪುರುಷರ ಸಿಂಗಲ್ಸ್ ವಿಭಾಗದ ವಿಜೇತ ಬ್ಯಾಡ್ಮಿಂಟನ್ ಆಟಗಾರ ಲಿಂಡಾನ್. ಮಲೇಷ್ಯಾ ಓಪನ್ 2019 ಮಹಿಳಾ ಸಿಂಗಲ್ ವಿಭಾಗದ ವಿಜೇತೆ ಬ್ಯಾಡ್ಮಿಂಟನ್ ಆಟಗಾರ್ತಿ ಥೈ ಜೂಯೇನ್. ಮುಂದೆ ಸಾಮಾನ್ಯ ಜ್ಞಾನ. ಸಂಸ್ಕೃತ, ಪರ್ಷಿಯನ್, ಅರೇಬಿಕ್, ಪಾಲಿ, ಪ್ರಕೃತಿ, ಶಾಸ್ತ್ರೀಯ ಒರಿಯಾ, ಶಾಸ್ತ್ರೀಯ ಕನ್ನಡ, ಶಾಸ್ತ್ರೀಯ ತೆಲುಗು ಹಾಗೂ ಶಾಸ್ತ್ರೀಯ ಮಲಯಾಳಂ ಕ್ಷೇತ್ರಗಳಲ್ಲಿ ಗಣನೀಯ ಕೊಡುಗೆಗಳನ್ನು ಗುರುತಿಸಿ ದ ಮಹರ್ಷಿ ಭದ್ರಾಯನ್ ವ್ಯಾಸ್ ಸಮ್ಮಾನ್ ಗೌರವವನ್ನು ನೀಡಲಾಗುತ್ತದೆ. ಮುಂದೆ ಇರಾನ್ನ ಕ್ಯಾಪಿಟಲ್ ಟೆಹ್ರಾನ್ ಹಾಗೂ ಕರೆನ್ಸಿ ಇರಾನಿಯನ್ ರಿಯಲ್. ಕೋಹಿಮಾ ಕದನ 1944 ಎರಡನೇ ಮಹಾಯುದ್ಧದ ಸಮಯದಲ್ಲಿ ಯುಕೆ ಮತ್ತು ಜಪಾನ್ ನಡುವೆ ನಡೆಯಿತು. ಎರಡನೆಯ ಮಹಾಯುದ್ಧ ನಡೆದದ್ದು 1939 to 1945. ಮೊದಲ ವಿಶ್ವ ಸಮರ ನಡೆದದ್ದು 1914 to 1918. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅನ್ನು 1942 ಸ್ಥಾಪಿಸಲಾಯಿತು. ವಿಶ್ವ ಬ್ಯಾಂಕ್ ಸ್ಥಾಪನೆಯಾಗಿದ್ದು 1944 ಹಾಗೂ ಪ್ರಧಾನ ವಿಭಾಗ ವಾಷಿಂಗ್ಟನ್ ಡಿಸಿ ಯುಎಸ್ಎಲ್ಲಿ. ಭಾರತದ ರಾಷ್ಟ್ರೀಯ ಸಾಗರ ದಿನ ಏಪ್ರಿಲ್ 5. 1964 ಏಪ್ರಿಲ್ 5 ಭಾರತದ ಮೊದಲ ಸ್ಟೀಮ್ ಹಡಗು ಎಸ್ಎಸ್ ಲಾಯಿ ಮುಂಬೈಯಿಂದ ಯುನೈಟೆಡ್ ಕಿಂಗ್ಡಮ್ಗೆ ಮೊದಲ ಪ್ರಯಾಣವನ್ನು ಪ್ರಾರಂಭಿಸಿತು. ಭಾರತದ ಒಟ್ಟು ಕರಾವಳಿ ಸುಮಾರು 7516 km². ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಫುಟ್ಬಾಲ್ ಅಸೋಸಿಯೇಷನ್ 1904 ಪ್ರಾರಂಭವಾಯಿತು ಹಾಗೂ ಪ್ರಧಾನ ವಿಭಾಗ ಜುರಿಚ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ಏಪ್ರಿಲ್ 13, 1919 ಅಮೃತಸರದಲ್ಲಿ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ನಡೆಯಿತು. ವಿಶ್ವ ಆರೋಗ್ಯ ದಿನ ಏಪ್ರಿಲ್ 7. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ 1946 ಸ್ಥಾಪನೆಯಾಯಿತು ಹಾಗೂ ಪ್ರಧಾನ ವಿಭಾಗ ನ್ಯೂಯಾರ್ಕ್ ನಗರ. ಯುಎಇ ಅಧ್ಯಕ್ಷ ಶೇಖ್ ಖಲೀಫಾ ಬಿನ್ ಜಾಯೇದ್ ಅಲ್ ನಹ್ಯಾನ್. ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ನ ಮುಖ್ಯ ಕಚೇರಿ ಇರುವುದು ಗುರ್ಗಾಂ, ಇಂಡಿಯಾದಲ್ಲಿ. ರೆಪೋ ಎಂಬ ಪದದ ಅರ್ಥ ರೀಪರ್ಚೇಸ್ ಅಗ್ರಿಮೆಂಟ್. ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. FATF ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಪ್ರಧಾನ ಆಹಾರ ಮತ್ತು ಕೃಷಿ ಸಂಸ್ಥೆ ಮುಖ್ಯ ಕಚೇರಿ ಇರುವುದು ರೋಮ್, ಇಟಲಿಯಲ್ಲಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಆನ್ಲೈನ್ ಇನ್ಫೋಪೀಡಿಯಾದಿಂದ ನಾನು ಲಾವಣ್ಯ ಮತ್ತಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಶುಭ ದಿನ.